ವಿದ್ಯಾರ್ಥಿಗಳೇ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ನಾಲ್ಕನೆಯ ಪದ್ಯಪಾಠವಾದ ಕೌರವೇಂದ್ರನ ನೀನು ರಚನೆ ಕುಮಾರವ್ಯಾಸ ಇದೊಂದು ಹಳೆಗನ್ನಡ ಪದ್ಯವಾಗಿದ್ದು ಪದ್ಯವನ್ನು ಓದುವ ವಿಧಾನವನ್ನ ನಿಮ್ಮ ಜೊತೆ ಶೇರ್ ಮಾಡುತ್ತಿದ್ದೇನೆ ಇದು ಭಾಗ ಒಂದು ಕೌರವೇಂದ್ರನ ನೀನು ಪದ್ಯ ಪಾಠ ಭಾಗ ಒಂದನ್ನು ನೋಡೋಣ ಭಾಗ ಎರಡರಲ್ಲಿ ಪದ್ಯದ ವಿವರಣೆ ಪ್ರಶ್ನೋತ್ತರಗಳ ಚರ್ಚೆ ಲೇಖಕರ ಪರಿಚಯ ಪದಗಳ ಅರ್ಥ ಎಲ್ಲವನ್ನ ಸಂಪೂರ್ಣವಾಗಿ ತಿಳಿಯೋಣ ಈ ವಿಡಿಯೋ ಮುಖಾಂತರ ಪದ್ಯವನ್ನು ಪದ್ಯವನ್ನು ಓದುವ ವಿಧಾನವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡುತ್ತಿದ್ದೇನೆ ಬನ್ನಿ ಪದ್ಯವನ್ನು ಓದೋಣ ಈನ ತನೂಜನ ಕೂಡೆ ಮೈದುನತನದ ಸರಸವನೆಸಿಗಿ ರಥದೊಳು ದನುಜರಿಪು ಬರಸೆಳೆದು ಕುಳ್ಳರಿಸಿದನು ಪೀಠದಲ್ಲಿ ಎನಗೆ ನಿಮ್ಮಡಿಗಳಲ್ಲಿ ಸಮಸೇವೆಯೇ ಮುರಾರಿ ಅಂಜುವೆ ನೆನಲು ತೊಡೆ ಸೋಂಕಿನಲ್ಲಿ ಸಾರಿದು ಶೌರಿಯಿಂತೆಂದ ಮೊದಲನೇ ಪದ್ಯವನ್ನು ಮತ್ತೊಮ್ಮೆ ನೋಡೋಣ ಮೊದಲನೇ ಸಾಲುಗಳನ್ನು ಇನ್ನು ತನೂಜನ ಕೂಡ ಮೈದುನತನದ ನೆಸಿಗಿ ರಥದೊಳು ತನುಜರಿಪು ಕುಳ್ಳರಿಸಿದನು ಪೀಠದಲ್ಲಿ ಎನಗೆ ನಿಮ್ಮಡಿಗಳಲ್ಲಿ ಸಮಸೇವೆಯೇ ದೇವ ಮುರಾರಿ ಅಂಜುವೆ ನೆನಲು ತೊಡೆ ಸೋಂಕಿನಲಿ ಸಾರಿದ ಸಾರಿದು ಶೌರೀಮ್ತೆಂದ ಭೇದವಿಲ್ಲಲೇ ಕರ್ಣ ನಿಮ್ಮೊಳು ಯಾದವರು ಕೌರವರೊಳಗೆ ಸಂವಾದಿಸುವ ಸಂವಾದಿಸುವಡನಯಕೆ ಮೊದಲೆರಡಿಲ್ಲ ನಿನ್ನಾಣೆ ಮೇಧನೀಪತಿ ನೀನು ಚಿತ್ತದೊಳಾದುದ ದರಿವಿಲ್ಲೆನುತ ದಾನವ ಸೂದನನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಮತ್ತೊಮ್ಮೆ ನೋಡೋಣ ಭೇದವಿಲ್ಲೆಲೆ ಕರ್ಣ ನಿಮ್ಮಳು ಯಾದವರು ಕೌರವರೊಳಗೆ ಸಂವಾದಿಸುವಡನಯಕೆ ಮೊದಲೆರಡಿಲ್ಲ ನಿನ್ನಾಣೆ ಮೇಧನೀಪತಿ ನೀನು ಚಿತ್ತದೊಳಾದದಂ ದರಿವಿಲ್ಲೆನುತ ದಾನವ ಸೂದನನು ರವಿಸುತನ ಕಿವಿಯಲ್ಲಿ ಬಿತ್ತಿದನು ಭಯವ ಮುಂದುವರಿಯುತ್ತ ಮುಂದಿನ ಸಾಲುಗಳನ್ನು ನೋಡೋಣ ಲಲನೆ ಪಡೆದ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಇದಿಷ್ಟರ ದೇವ ಮೂರನೆಯಾತ ಕಲಿಭೀಮ ಫಲಗುಣನು ನಾಲ್ಕನೆಯ ಐದನೆಯಲ್ಲಿ ನಕುಲ ಸಹದೇವರಾದರು ಬಳಿಕ ಮಾದ್ರಿಯಲ್ಲೊಂದು ಮಂತ್ರದೊಳಿ ಬರುದಿಸಿದರು ನೋಡೋಣ ಲಲನೆ ಪಡೆದ ಐದು ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನೆಯ ಬಳಿ ಇದಿಷ್ಟರ ದೇವ ಮೂರನೆಯಾತ ಕಲಿಭೀಮ ಫಲಗುಣನು ನಾಲ್ಕನೆಯ ಐದನೆಯಲ್ಲಿ ನಕುಲ ಸಹದೇವರಾದರು ಬಳಿಕ ಮಾದ್ರಿಯಲ್ಲೊಂದು ಮಂತ್ರದೊಳಿಬ್ಬರು ಉದಿಸಿದರು ನಿನಗೆ ಅಸ್ಥಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ ಜನಪ ಕೌರವ ರೋಲೈಸುವರು ಗದ್ದುಗೆಯ ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ ನೀನು ದುರ್ಯೋಧನನ ಬಾಯ್ದುಂಬಲಕೆ ಕೈಯಾನುವರೆ ಹೇಳೆಂದ ಮತ್ತೊಮ್ಮೆ ನೋಡೋಣ ನಿನಗೆ ಅಸ್ಥಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನು ಪಾಂಡವ ಜನಪ ಕೌರವ ಜನಪರೋಲೈಸುವರು ಗದ್ದುಗೆಯ ನಿನಗೆ ಕಿಂಕರವೆರಡು ಸಂತತಿ ಎನಿಸಲೊಲ್ಲದೆ ನೀನು ದುರ್ಯೋಧನನ ಬಾಯ್ದೊಂಬಲಕ್ಕೆ ಕೈಯಾನುವರೇ ಹೇಳೆಂದ ಮುಂದಿನ ಸಾಲುಗಳನ್ನು ನೋಡೋಣ ಎಡದ ಮೈಯಲಿ ಕೌರವೇಂದ್ರರ ಗಡನ ಬಲದಲ್ಲಿ ಪಾಂಡು ತನಯರ ಗಡನ ಬಿದಿರಲಿ ಮಾದ್ರ ಮಾಗದ ಯಾದವಾದಿಗಳು ನಡುವೆ ನೀನೋಳಗದ ದೊಳಪ ಕಡು ವಿಲಾಸವ ಬಿಸುಟು ಕುರುಪತಿ ನುಡಿಸೆ ಜಿಯ ಅಸಾದವೆಂಬುದು ಕಷ್ಟ ನಿನಗೆಂದ ಮತ್ತೊಮ್ಮೆ ನೋಡೋಣ ಎಡದ ಮೈಯಲಿ ಕೌರವೇಂದ್ರರ ಗಡನ ಬಲದಲ್ಲಿ ಪಾಂಡು ತನಯರ ಗಡನ ಬಿದಿರಲಿ ಮಾದ್ರ ಮಾಗದ ಯಾದವಾದಿಗಳು ನಡುವೆ ನೀನೊಳಗದಳುಪ್ಪವ ಕಡು ವಿಲಾಸವ ಬಿಸಿಟು ಕುರುಪತಿ ನುಡಿಸೇ ಜಿಯ ಅಸಾಧವೆಂಬುದು ಕಷ್ಟ ನಿನಗೆಂದ ಮುಂದಿನ ಸಾಲುಗಳನ್ನು ನೋಡೋಣ ಕೊರಳ ಸೆರೆ ಹಿಗ್ಗಿದವು ಉರುವ ಉರವಣಿಸಿ ಕಡು ನೊಂದನ ಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊಗೆ ದೋರ ಹೋದೆ ಬರಿದೆ ಓಹುದೆ ತನ್ನ ವಂಶವ ನರುಹಿಕೊಂದನು ಹಲವು ಮಾತೇನೆಂದು ಚಿಂತಿಸಿದ ಮತ್ತೊಮ್ಮೆ ನೋಡೋಣ ಕೊರಳ ಸೆರೆ ಹಿಗ್ಗಿದವು ಧ್ರುವ ಜಲ ಉರವಣಿಸಿ ಕಡುನೊಂದನ ಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊಗೆ ದೋರ ದುರಹದೆ ಬರಿದೆ ಓಹದೆ ತನ್ನ ವಂಶವ ಹಲವು ಮಾತೇನೆಂದು ಚಿಂತಿಸಿದ ಮತ್ತೊಮ್ಮೆ ಎರಡು ಪ್ಯಾರಾವನ್ನು ನೋಡೋಣ ಪಠ್ಯಪುಸ್ತಕವನ್ನು ನೋಡ್ತಾ ಇರಿ ನಾನು ಓದ್ತೀನಿ ಕೊರಳ ಸೆರೆ ಹಿಗ್ಗಿದವು ಧೃಗಜಲ ಉರವಣಿಸಿ ಕಡು ನೊಂದನ ಕಟಾಕುರಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊಗೆ ದೂರ ದುರುಹದೆ ಬರಿದೆ ಓಹುದೆ ತನ್ನ ವಂಶವನರುಹಿಕೊಂದನು ಹಲವು ಮಾತೇನೆಂದು ಚಿಂತಿಸಿದ ಏನು ಹೇಳೈ ಕರ್ಣ ಚಿತ್ತಗ್ಲಾಣಿ ಯಾವುದು ಮನಕೆ ಕುಂತಿಸೂನಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ ಹಾನಿಯಿಲ್ಲೆನ್ನಾಣೆ ನುಡಿ ನುಡಿ ಮೌನವೇತಕೆ ಮರುಳತನ ಬೇಡಾನು ನಿನ್ನ ಪದೆಸೆಯ ಬಯಸುವವನೆಲ್ಲ ಕೇಡೆಂದ ಮರುಳ ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವವನಲ್ಲ ಕೋಂತೇಯರು ಸುಯೋಧನರ ಸುಯೋಧನರ ನಗೆ ಬೆಸೆ ಕೈವಲ್ಲಿ ಮನವಿಲ್ಲ ಹೊರೆದ ದಾತಾರಂಗೆ ಹಗಿವರ ಶಿರವರ ಶಿರವನ ಅರಿದು ಒಪ್ಪಿಸುವೆನೆಂಬಿ ಬರದೊಳಿರ್ದೆನು ಕೌರವೇಂದ್ರನ ಕೊಂದೆ ನೀನೆಂದ ಮತ್ತೊಮ್ಮೆ ನೋಡೋಣ ಮರುಳ ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವವನಲ್ಲ ಕೌಂಟೇಯರು ಸುಯೋಧನ ಸುಯೋಧನ ಸುಯೋಧನರೇನೆಗೆ ವಲ್ಲಿ ಮನವಿಲ್ಲ ಹೊರೆದ ದಾತಾರಂಗೆ ಹಗೆವರ ಶಿರವ ನರಿದೊಪ್ಪಿಸುವೆನೆಂಬಿ ಭರದೊಳಿರ್ದೆನು ಕೌರವೇಂದ್ರನ ಕೊಂದೆ ನೀನೆಂದ ಮುಂದಿನ ಕಡೆಯ ಸಾಲುಗಳನ್ನು ನೋಡೋಣ ವೀರ ಕೌರವರಾಯನೇ ದಾತಾರನಾಥನ ಹಗೆಯೇ ಹಗೆ ಕೈವಾರವೇ ಕೈವಾರವಾದಂತೆಹನು ಕುರುನೃಪತಿ ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜ ಭುಜ ಶೌರ್ಯದ ಸಂಪನ್ನತನವನ್ನು ಪಾಂಡುತನೆಯರಲಿ ಮತ್ತೊಮ್ಮೆ ನೋಡೋಣ ವೀರ ಕೌರವರಾಯನೇ ದಾತಾರನಾಥನ ಹಗೆಯೇ ಹಗೆ ಕೈವಾರವೇ ಕೈವಾರ ದಾದೆಹನು ಕುರುನೃಪತಿ ಶೌರಿ ಕೇಳೈ ನಾಳೆ ಸಮರದ ಸಾರದಲ್ಲಿ ತೋರುವೆನು ನಿಜಭುಜ ಶೌರ್ಯದ ಸಂಪನ್ನತನವನ್ನು ಪಾಂಡುತನೆಯರಲಿ ಇನ್ನು ಕಡೆಯ ಒಂದು ಸಾಲುಗಳು ಮಾರಿ ಗೌತಣವಾಯ್ತು ನಾಳಿನ ಭಾರತವು ಚದುರಂಗ ಬಲದಲ್ಲಿ ಕೌರವನ ಋಣ ಹೀಗೆ ರಣದಲ್ಲಿ ಸುಭಟ ಕೋಟಿಯನು ತೀರಿಸಿಯೇ ಪತಿಯವಸರಕ್ಕೆ ಪತಿಯ ಅವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಕನಾನೆ ಮತ್ತೊಮ್ಮೆ ನೋಡೋಣ ಗೌತಣವಾಯ್ತು ನಾಳಿನ ಭಾರತವು ಚದುರಂಗ ಬಲದಲ್ಲಿ ಕೌರವನ ಋಣ ಹೀಗೆ ರಣದಲ್ಲಿ ಸುಭಟ ಕೋಟಿಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರರೈವರ ನೋಯಿಸೆನು ರಾಜೀವ ಸಕನಾನೆ ಇದಾಗಿ ಪದ್ಯಪಾಠ ಕೌರವೇಂದ್ರನ ಕೊಂದೇ ನೀನು ಹತ್ತನೇ ತರಗತಿಯ ನಾಲ್ಕನೆಯ ಪದ್ಯಪಾಠ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಧನ್ಯವಾದಗಳು